ಹೇಳ್ತಿರೋದು ಆಂಟಿ? ಅದು ಏನು ಏನು ಹೇಳ್ತಿರೋದು ನೀನು? ಅಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಅಕ್ಕ ಹೇಳಿದಳು ತಾನೆ. ಅಕ್ಕನಿಗೆ ಮಾತು ಕೊಟ್ಟು ನೀನು ಆ ವಿಷಯ ಎಲ್ರಿಗೂ ಹೇಳಿಕೊಟ್ಟಿದ್ಯಾ? ಸಹನಾ, ನಾನು ಯಾರಿಗೂ ಹೇಳ್ತಿಲ್ಲ. ರಮಾ ಆಂಟಿ ಹತ್ರ ಅಮ್ಮನ ವಿಷಯ ಮಾತಾಡ್ತಿದ್ದೆ. ಆಂಟಿ ತುಂಬಾ ಬಲವಂತ ಮಾಡ್ತಾ ಇದ್ರು, ಅದಕ್ಕೆ ಬಾಯ್ ತಪ್ಪಿ ನಿನ್ನ ವಿಷಯ ಎಲ್ರಿಗೂ ಹೇಳ್ಕೊಂಡ್ ಬಾ, ಆಮೇಲೆ ಏನಾಗುತ್ತೆ ಅಂತ ನಿನ್ಗೂ ಗೊತ್ತು ತಾನೆ. ಯಾಕೋ ಯಾಕೋ ಈಗ ಮಾಡ್ತಿದ್ಯ ನೀನು? ಸತೀಶ್ ಅಕ್ಕ, ಅಕ್ಕ ಪೂರ್ಣಿಮಾ, ಒಂದ್ ನಿಮಿಷ. ಯಾವ ಕಡೆ ಹೊರಟಿದ್ಯಾ ಅಂತ ಕೇಳಬಹುದಾ ಅಮ್ಮ? ಅಂಗನವಾಡಿನಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಮಕ್ಕಳನ್ನ ಸೇರ್ಸಕ್ಕೆ ಇಷ್ಟು ಬೇಗ ಅಂಗನವಾಡಿಗೆ ಹೋಗ್ಬೇಕಾ? ಅದು ಇಂಟರ್ನ್ಯಾಷನಲ್ ಸ್ಕೂಲ್ ತರ ಆಗೋಯ್ತಾ? ಈಗ್ಲೇ ಹೇಳ್ತಾ ಇದ್ದೀನಿ, ನಮ್ಮನೆ ಮಕ್ಕಳು ಅಂಗನವಾಡಿಲಿ ಓದೋದು ನನಗೆ ಇಷ್ಟ ಇಲ್ಲ. ಮಾವ, ನಾನು ಹೇಳ್ತಾ ಇರೋದೇನು ನೀವು ಅರ್ಥ ಮಾಡ್ಕೊಂಡಿರೋದೇನು? ನೀವು ಎಲ್ಲೋ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಿನಗೆ ನನ್ನ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ, ಬಾಯಿಲಿ. ಕೂತ್ಕೋ. ಅರೆ ಕೂತ್ಕಳಮ್ಮ. ಅಲ್ಲಮ್ಮ ಪೂರ್ಣಿಮಾ, ನಿನ್ ಸಂಸಾರ ದೊಡ್ಡದಾಗದೆ ಯಾವಾಗ? ನೀನು ನಿನ್ನ ಮಗುನ ಸ್ಕೂಲ್ ಸೇರ್ಸೋದು ಯಾವಾಗ? ಹೆಂಡತಿ ಮಾತು ಗಂಡ ಕೇಳಬೇಕು ಅಂದ್ರೆ ದಿನೇ ದಿನೇ ಸಂಸಾರ ದೊಡ್ಡದಾಗ್ತಾ ಹೋಗ್ಬೇಕಮ್ಮ. ಒಂದ್ ಸಲ ಸಂಸಾರಕ್ಕೆ ಹೊಸ ಜೀವ ಬಂತು ಅಂದ್ರೆ ಗಂಡ ಆದವನು ಹೆಂಡತಿ ತಾಳಕ್ಕೆ ಸರಿಯಾಗಿ ಕುಣಿತಾನೆ. ನೀವು ಈ ವಿಷಯನ ನನ್ಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಯಾರಿಗೆ ಬುದ್ಧಿ ಹೇಳಬೇಕೋ ಅವ್ರಿಗೆ ಹೇಳಿ. ಸಂಸಾರ ದೊಡ್ಡದಾಗೋದಕ್ಕೆ ಮೊದಲು ಸಾಮರಸ್ಯ ಇರಬೇಕು ಅಲ್ವಾ? ಗಂಡ ಹೆಂಡತಿ ಅನ್ನೋ ಸಂಬಂಧ ಮದುವೆ ಆಗಿದ ತಕ್ಷಣ ಮುಗಿಯಲ್ಲ, ಪ್ರಾರಂಭ ಆಗುತ್ತೆ. ಪ್ರತಿನಿತ್ಯ ಒಬ್ರಿಗೊಬ್ರು ಹೊಂದ್ಕೊಂಡು ಹೋದ್ರೇನೆ ಅದು ಗಟ್ಟಿಯಾಗೋದು. ಇದು ನನ್ನ ಮಾತಲ್ಲ, ನೀವು ಮೊನ್ನೆ ಮಹಿಳಾ ಸಮಾಜದಲ್ಲಿ ಮಾಡಿದ ಭಾಷಣ ನೆನಪಿದೆಯಾ? ಚೆನ್ನಾಗಿ ನೆನಪಿದೆ ಅಮ್ಮ, ನಾನು ಹೇಳ್ತಾ ಇರ್ತೀನಿ ಭಾಷಣದಲ್ಲಿ. ಮುಖ್ಯವಾಗಿ ಸಂಸಾರದಲ್ಲಿ ಬೇಕಾಗಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ. ಅದಷ್ಟೇ ಅಲ್ಲ, ಗಂಡ ಹೆಂಡತಿ ಆದವರು ಆಗಾಗ ಡ್ಯುಯೆಟ್ ಸಾಂಗ್ ಹಾಡ್ತಾ ಇರಬೇಕು ಅಂತ ಭಾಷಣದಲ್ಲಿ ಹೇಳಿದ್ದೀರಾ ಅಲ್ವಾ? ಇದನ್ನೆಲ್ಲ ಹೇಳಬೇಕಾಗಿರೋದು ಸೊಸೆಗಲ್ಲ, ನಿಮ್ಮ ಮುದ್ದಿನ ಮಗನ್ಗೆ. ಮೊದಲು ಸಂಸಾರ ಹೀಗಿರಬೇಕು ಅಂತ ನೀವು ಅವನಿಗೆ ಹೇಳಿದ್ರೆ ಆಮೇಲೆ ನೀವು ಹೇಳ್ದಾಗೆ ಸಂಸಾರ ದೊಡ್ಡದಾಗೋ ವಿಷಯ ಶುರುವಾದ್ರೂ ಆಗ್ಬಹುದು. ಏನಮ್ಮ ನಿನ್ ಮಾತಿನ ಅರ್ಥ? ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಅದೇ ಮಾತನ್ನೇ ನಾನು ಹೇಳ್ತಾ ಇರೋದು. ಮದುವೆ ಆದ ದಿವಸದಿಂದ ಇದುವರೆಗೂ
ನಿಮ್ ಮುದ್ದಿನ ಮಗ ಒಂದು ದಿನನೂ ನನ್ ಜೊತೆ ಗಂಡಿನ ತರ ನಡ್ಕೊಂಡಿಲ್ಲ. ನಿಮಗೂ ಗೊತ್ತಿರ್ಬೋದು ಮಾವ, ಇಫ್ ದ ಮ್ಯಾರೇಜ್ ಈಸ್ ನಾಟ್ ಕನ್ಸ್ಯೂಮೇಟೆಡ್ ಈವನ್ ಆಫ್ಟರ್ 3 or 4 years, ದೋಸ್ ಮ್ಯಾರೇಜಸ್ ಕ್ಯಾನ್ ಬಿ ಕಾಲ್ಡ್ ಆಫ್. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ. ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.